हेलो फ्रेंड्स एल्लरिगू नमस्कार ई वीडियो ना निम्हे शॉपी ऐप हेगे निम्म बैंक अकाउंट ऐड मोदुंत तिळिसिकोळ्तेने अदक्किंत मोदलु नीवेनादरू नम्म चानल्गे सब्सक्राइब आगिल्ल अंद्रे दयविट्टु सब्सक्राइब माड्कोळ्ळि हागू वीडियोन आदष्टु शेर माडि लाइक माडि प्लीज फ्रेंड्स नम्म चानल्न सब्सक्राइब माड्कोळ्ळि ಮೊದಲನೇದಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಶಾಪಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಈ ರೀತಿ ಬರುತ್ತೆ ನೋಡಿ, ಇಲ್ಲಿ ನಾಲ್ಕು ಆಪ್ಷನ್ ಇದೆಯಲ್ಲ, ಡೇಲಿ ಡಿಸ್ಕವರ್, ಕ್ಯಾಟಗರೀಸ್, ನೋಟಿಫಿಕೇಷನ್, ಹಾಗೆ ಮೀ ಅಂತ ಇದೆ. ಮೀ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀ ಆದಮೇಲೆ ಇಲ್ಲಿ ಅಕೌಂಟ್ ಸೆಟ್ಟಿಂಗ್ ಅಂತ ಇದೆಯಲ್ಲ ನೋಡಿ, ಲಾಸ್ಟಲ್ಲಿ ಸೆಕೆಂಡ್ ಅಕೌಂಟ್ ಸೆಟ್ಟಿಂಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಇಲ್ಲಿ ನಿಮಗೆ ಮೇಲ್ಗಡೆ ಮೂರು ಆಪ್ಷನ್ ಕಾಣಿಸುತ್ತಲ್ವಾ, ಮೈ ಅಕೌಂಟಲ್ಲಿ ಮೈ ಪ್ರೊಫೈಲ್, ಮೈ ಅಡ್ರೆಸ್, ಮೈ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಕಾರ್ಡ್ಸ್, ಅದರಲ್ಲಿ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಈ ರೀತಿ ಬರುತ್ತೆ, ಪ್ಲಸ್ ಆ್ಯಡ್ ನ್ಯೂ ಕಾರ್ಡ್. ಇದು ನಾನು ಹೋದ ಸಲ ವೀಡಿಯೋದಲ್ಲಿ ನಿಮಗೆ ಹೇಗೆ ಅಂತ ತೋರಿಸಿದ್ದೇನೆ. ಈಗ ನಾನು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋದು ತೋರಿಸ್ತೇನೆ ನೋಡಿ. ಇಲ್ಲಿ ಪ್ಲಸ್ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತಿದೆ, ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ನಿಮಗೆ ಇಲ್ಲಿ ಈ ರೀತಿ ಬರುತ್ತೆ, ಫುಲ್ ನೇಮ್ ಇನ್ ಯುವರ್ ಬ್ಯಾಂಕ್ ಅಕೌಂಟ್, ನಿಮ್ಮ ಬ್ಯಾಂಕ್ ಅಕೌಂಟ್ ನೇಮ್ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹೆಸರು ಇರುತ್ತಲ್ಲ ನಿಮ್ಮದು, ನಿಮ್ಮ ಪೂರ್ತಿಯಾದ ಹೆಸರನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅನಂತರ ಬ್ಯಾಂಕ್ ನೇಮ್ ಇದೆಯಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಸರ್ಚ್ ಮಾಡಿ ನಿಮ್ಗೆ ಯಾವ ಬ್ಯಾಂಕ್ ಅಂತ. ನೋಡಿ, ಸರ್ಚಲ್ಲಿ ಸರ್ಚ್ ಮಾಡಿಕೊಂಡು ಇಲ್ಲಿ ಫಿಲ್ ಮಾಡಿ, ಆಮೇಲೆ ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಟಿ ಸೆಲೆಕ್ಟ್ ಆದಮೇಲೆ ಆನಂತರ ಬ್ರ್ಯಾಂಕ್ ನೇಮ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಬ್ರ್ಯಾಂಕ್ ನೇಮ್ ಅಂತ ಇರುತ್ತಲ್ವಾ, ಅದನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದು ನಿಮಗೆ ಕಾಣಿಸುತ್ತೆ ಅಂದರೆ ನೀವು ಸಿಟಿನ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಬ್ರ್ಯಾಂಕ್ ನೇಮಿಗೆ ತೋರಿಸುತ್ತೆ. ಆಮೇಲೆ ನಿಮ್ಮ IFSC ಕೋಡ್ನ ಫಿಲ್ ಮಾಡಿ, ಆನಂತರ ನಿಮ್ಮ ಅಕೌಂಟ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ ಫಿಲ್ ಮಾಡಿ. ಆನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ಬರುತ್ತೆ. ಆನಂತರ ನೀವು ಕನ್ಫರ್ಮ್ ಆಗಿ ಡನ್ ಅಂತ ಕೊಡಿ. ವೆರಿಫಿಕೇಷನ್ ಕೋಡ್ ಬರುತ್ತೆ. ನೋಡಿ, ವೆರಿಫಿಕೇಷನ್ ಕೋಡ್ ಫಿಲ್ ಆಯಿತು. ಆಮೇಲೆ ವೆರಿಫೈ ಮಾಡಿ. ನೋಡಿ, ವೆರಿಫೈ ಆದ್ಮೇಲೆ ಈ ರೀತಿ ಆಗುತ್ತೆ. ನೋಡಿ, ಇಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ ಈಗ ಆ್ಯಡ್ ಆಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವೀಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ UPI ಹೇಗೆ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಪ್ಲೀಸ್ ಫ್ರೆಂಡ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.